ಚೆನ್ನಾಗಿದೆ. ಒಂದು ಜೋಗ್ 101 ಅಂತ ಸಿನಿಮಾ ನಾವು ಕತೆ ಸ್ಟಾರ್ಟ್ ಮಾಡಿ ನಾವು ಏನು ವಿಜುವಲೈಸ್ ಮಾಡಿದ್ವಿ ಈ ಸಿನಿಮಾ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಸಿನಿಮಾ ಡ್ಯೂರೇಷನ್ ಅಂತ ಹಿಡಿದು ಆ ಸಿನಿಮಾದ ಸಿನಿಮಾಟೋಗ್ರಫಿ ಅದಕ್ಕೆ ಬೇಕಾದಂಥ ಎಲ್ಲ ಗುಣಗಳು ಕೂಡ ನಮ್ಮ ಜೋಗ್ 101 ಸಿನಿಮಾದಲ್ಲಿದೆ. ಬಹಳ ಚೆನ್ನಾಗಿ ಒಂದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಒಂದು ಮರ್ಡರ್ ಸಸ್ಪೆನ್ಸ್ನ ನೋಡಿದ ಅನುಭವ ನನಗಾಯ್ತು. ಗೊತ್ತಿಲ್ಲ ನನಗೆ ಯಾಕೆ ಈ ಥರ ಕತೆ ಬರ್ತಿದೆ ಅಂತ. ಈ ಥರ ಕ್ರೈಮ್ ಥ್ರಿಲ್ಲರ್ಗಳು ಪೊಲೀಸ್ ಆಫೀಸರ್ ಮಾಡುವಂಥ ಪಾತ್ರಗಳು ಇದು ಬರ್ತದೆ. ಆಮೇಲೆ ಆ್ಯಕ್ಚುಲಿ ನೋಡೋಕೆ ಹೋದರೆ ಅದನ್ನು ನಾನು ಮಾತ್ರ ಮಾಡ್ತಿದ್ದೀನಿ ಅಂತ ನೀವು ನನ್ನ ನೋಡಿದಾಗ ಅನ್ನಿಸ್ಬೋದು. ಆದರೆ ಬಹುಪಾಲು ಒಂದು 100 ಸಿನಿಮಾದಲ್ಲಿ 90 ಸಿನಿಮಾ ಅದೇ ಥರ ಬರ್ತಾ ಇದೆ. ಯಾವುದೊಂದು ಮರ್ಡರ್ ಸಸ್ಪೆನ್ಸು, ಯಾವುದೊಂದು ಹಾರರ್ ಸಿನಿಮಾ, ಇನ್ನೊಂದು ಯಾವುದೋ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಹೀಗೆ ಬರ್ತಾ ಇದೆ. ಆದರೆ ಮುಂಚೆ ನಾನು ಈ ಥರ ಪಾತ್ರಗಳನ್ನು ಮಾಡ್ತಿರಲಿಲ್ಲ, ಇವಾಗ ಮಾಡ್ತಿದ್ದೀನಿ ಅನ್ನೋದು ಮಾತ್ರ ವ್ಯತ್ಯಾಸವಾಗಿ ಕಾಣಿಸ್ಬಿಟ್ಟಿದೆ. ಕ್ರೈಮ್ ಥ್ರಿಲ್ಲರ್ನ ನಾವು ಅದೊಂದು ಮರ್ಡರ್ ಸಸ್ಪೆನ್ಸ್ ಥ್ರಿಲ್ಲರ್ನ ಪ್ರತಿಯೊಂದು ಸಿನಿಮಾಗೂ ಅದರದೇ ಆದಂಥ ಕಾರಣ ಇರುತ್ತೆ, ಅದರದೇ ಆದಂಥ ಹಿನ್ನೆಲೆ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜೋಗ್ 101 ಸಿನಿಮಾ ಸಿನಿಮಾ ಬಿಗಿನಿಂಗೇ ನಾವು ಹೇಳ್ತೀವಿ ನಮ್ಮ ಸಿನಿಮಾ ಇದ್ರ ಬಗ್ಗೆ ಇದು ಯಾವ ಥರ ಬರುತ್ತೆ ಅನ್ನೋದನ್ನು ನಿರ್ದೇಶಕರು ಆಮೇಲೆ ಸಿನಿಮಾಟೋಗ್ರಫರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇವೆಲ್ಲವೂ ಭಾಳ ಚೆನ್ನಾಗಿ ಮಾಡಿಕೊಂಡು ಸಿನಿಮಾನ ಆಡಿಯನ್ಸ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ನಮ್ಮ ಸಿನಿಮಾದ ಒಂದು ಒಂದು ಸಣ್ಣ ವಿಶೇಷತೆ ಅಂತ ಹೇಳ್ಬೇಕು. ಅಬ್ಸಲ್ಯೂಟ್ಲಿ, ನಾವು ಸಿನಿಮಾ ಡ್ಯೂರೇಷನ್ ಆಗಲೇ ಹೇಳಿದಲ್ಲ, ಅದೇ ಕಾರಣಕ್ಕೆ ನಾವು ಅಷ್ಟೇ ಡ್ಯೂರೇಷನಲ್ಲಿ ಮಾಡಿದ್ದು. ಈ ಥರ ಸಿನಿಮಾಗಳನ್ನ ನಾವು ಹೆಚ್ಚು ತುಂಬ ಕತೆ ತುಂಬಕ್ಕಾಗಲ್ಲ ಅಥವಾ ಇರೋ ಕಥೆನ ತುಂಬ ಎಳೆಯೋಕ್ಕಾಗಲ್ಲ, ಯಾಕಂದರೆ ಪಾತ್ರಗಳು ಕೂಡ ಕಡಿಮೆ, ನಂಬರ್ ಆಫ್ ಡೈರೆಕ್ಟರ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಕಡಿಮೆ ಇರೋದ್ರಿಂದ ಆ ಪಾತ್ರಗಳ ನಡುವೆನೇ ಒಂದು ಕಥೆ ನಡೆಯುತ್ತೆ. ಲಾಸ್ಟಲ್ಲಿ ಒಂದು ಒಂದು ಸತ್ಯಾಂಶ ರಿವೀಲ್ ಆಗುತ್ತೆ. ಬೈ ದ ಎಂಡ್ ಆಫ್ ದ ಫಿಲ್ಮ್ ಅದನ್ನು ನಮ್ಮ ಹಾಗೆ ಬಿಡೋದಿಲ್ಲ, ಇನ್ನೊಂದೇನು ನಡೀತಾ ಇದೆ ಅನ್ನೋಷ್ಟು ಮಟ್ಟಿಗೆ ಕುತೂಹಲನ ಹಾಗೆ ಬಿಗಿಯಾಗಿಟ್ಟಿರ್ತೀವಿ. ಬಂದರೆ ನನಗೆ ಒಳ್ಳೆಯದು. ನಿರ್ದೇಶಕರ ಹತ್ರ ಕತೆ ಇದೆ, ನಿರ್ಮಾಪಕರಿಗೂ ಕೂಡ ಐಡಿಯಾ ಇದೆ. ನಮ್ಮ ಜನ ಈ ಸಿನಿಮಾನ ಗೆಲ್ಲಿಸಿದಾಗ, ನಿರ್ಮಾಪಕರಿಗೆ ಒಂದು ಬಲ ಕೊಟ್ಟಾಗ ಅವ್ರಿಗೆ ಇನ್ನೊಂದು ಸಿನಿಮಾ ಮಾಡುವಂಥ ಅವಕಾಶ ಈ ಸಿನಿಮಾ ಶುರು ಮಾಡಿದಾಗಲೇ. ನಮ್ಮ ಅವಿನಾಶ್ ಬಾಸೂತ್ಕರ್ ಅವರು ಅವ್ರಿಗೊಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಹಾಡುಗಳನ್ನ ಮಾಡೋದಾಗಲಿ ಒಂದು ಚಾಲೆಂಜ್ ಇತ್ತು. ಅದಕ್ಕೆ ನಾವು ಭಾಳ ಮುಖ್ಯವಾಗಿ ನಮ್ಮ ರಘು ದೀಕ್ಷಿತ್ ಅವ್ರಿಗೆ ಆಮೇಲೆ ನಮ್ಮ ಸಂಜಿತ್ ಹೆಗಡೆ ಹಾಗೆ ರಾಮಚಂದ್ರ ಹಾಡಪದ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು. ಇರೋ 3 ಹಾಡು, ಆ 3 ಹಾಡನ್ನು ತುಂಬ ಅವರು ಜೀವಿಸಿ ಹಾಡಿದ್ದಾರೆ ಅಂತಂದ್ರೆ ತಮ್ಮ ಹೌದು ಹೌದು. ಏನಾಗುತ್ತೆ ಅಂದರೆ ಈ ಥರ ಸಿನಿಮಾಗಳಲ್ಲಿ ಮಾತುಕತೆ ಹೇಗೆ ಬರುತ್ತೆ, ಹೇಗಿರ್ಬೋದು ಅಂತ ಆಲ್ರೆಡಿ ನಮ್ಮ ಆಡಿಯನ್ಸ್ ಮನಸ್ಸುಗಳಲ್ಲಿ ಇರುತ್ತೆ ಈ ಥರ ಮಾತುಕತೆ ನಡೆಯುತ್ತೆ ಅಂತ. ಯಾಕಂದರೆ ಅಷ್ಟು ಸಿನಿಮಾಗಳು ಬಂದ್ಬಿಟ್ಟಿದ್ದಾವೆ. ಆದರೆ ಅದನ್ನು ಹೇಗೆ ಅವ್ರನ್ನ ಎಂಥೂಸಿಯಾಸ್ಟಿಕ್ಕಾಗಿ ಕೂರಿಸ್ಬೋದು, ಹೇಗೆ ಅವ್ರನ್ನ ಎಚ್ಚುತ್ತಿಸಿ ಕೂರಿಸ್ಬೋದು ಅನ್ನೋಕ್ಕೆ ಭಾಳ ಮುಖ್ಯವಾದ ಅಸ್ತ್ರನೇ ಬ್ಯಾಕ್ಗ್ರೌಂಡ್ಸ್. ಆ ಕೆಲಸನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ ಈ ಥರ ಒಂದು ಸಿನಿಮಾ ನನಗೆ ಸಿಕ್ಕಿದೆ, ಇದರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿತ್ತಮ್ಮ. ಅಂದರೆ ನಮ್ಮ ನನ್ನ ಅದೃಷ್ಟ ಅದು, ಯಾಕಂದರೆ ಒಳ್ಳೊಳ್ಳೆ ನಟರುಗಳ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಅದು ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಜಿ ಜಿ ಅವರಾಗಿರ್ಬೋದು, ನಮ್ಮ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರಾಗಿರ್ಬೋದು, ಆ್ಯಂಡ್ ತೇಜಸ್ವಿನಿ. ತೇಜಸ್ವಿನಿ ಅವರು ಅವರೇನು ಹೊಸ ನಟರಲ್ಲ, ಅವರಿಗೆ ಭಾಳ ಒಳ್ಳೆ ಪಾತ್ರಗಳನ್ನು ಟೆಲಿವಿಷನಲ್ಲಿ ಮಾಡಿ ಒಂದು ಸಿನಿಮಾ ಕೂಡ ಮಾಡಿದ್ರು, ಆ ಅನುಭವ ಕೂಡ ಅವ್ರಿಗಿತ್ತು. ಹಾಗಾಗಿ ಇದನ್ನೆಲ್ಲ ನಾವು ಬರೀ ಪಾತ್ರಗಳಾಗೆ ನಡ್ಕೊಂಡು ಹೋದ್ವಿ ಹೊರತು ಒಂದು ಸೀನು, ಒಂದು ಡೈಲಾಗ್ ಅಂತ ಹೇಳೋಕ್ಕೆ ನಮಗೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಒಂದೇ ಒಂದು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದಕ್ಕೆ ಮುಂಚೆ ಕೇಸ್ ಆಫ್ ಕೊಂಡಾಣ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾಗೆ ಕಾರಣಾಂತರಗಳಿಗಿಂತ ಆಡಿಯನ್ಸ್ಗೆ ಥಿಯೇಟರ್ ಒಳಗೆ ಬಂದು ನೋಡೋಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಂಥ ಜಾಗಗಳಲ್ಲಿ ಬೇಕಾದಂಥ ಸಮಯದಲ್ಲಿ ಶೋಗಳು ಸಿಗಲಿಲ್ಲ. ಆದರೆ ಆ ತಪ್ಪನ್ನು ಈ ಜೋಗ್ 101 ಸಿನಿಮಾ ಮುಖಾಂತರ ತಿದ್ಕೋತಾ ಇದ್ದೀವಿ ಅನ್ನೋ ಒಂದು ಮನವರಿಕೆ ನನಗಾಗಿದೆ. ನಾನು ಆಡಿಯನ್ಸ್ಗೆ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡಿ ಇಷ್ಟಪಟ್ಟಾಗ ಇನ್ನೊಂದು 10 ಜನಕ್ಕೆ ಹೇಳೋ ಥರ ಆಗುತ್ತೆ. ಆವಾಗ ನೀವು ಹೇಳಿದ್ರಲ್ಲ ಜೋಗ್ 101 ಪಾರ್ಟ್ 2 ಅಂತ, ಜೋಗ್ 102 ಆಗ್ಬೋದು, ಯಾರು ಗೊತ್ತು.
ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.